ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಬಿಜೆಪಿ ಅನ್ನ ತೊರೆಯೋದಕ್ಕೆ ಶೆಟ್ಟರ್ ಬೆಂಬಲಿಗರು ಕೂಡ ಈಗ ಸಜ್ಜಾಗಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕ ಅಂತ ಜಗದೀಶ್ ಶೆಟ್ಟರ್ ಅವರು ಗುರುತಿಸಿಕೊಂಡಿದ್ದಾರೆ ಲಿಂಗಾಯತ ನಾಯಕರಾಗಿದ್ದಾರೆ ಹಾಗಾಗಿ ಅವರ ಬೆಂಬಲಿಗರು ಏನಿದ್ದಾರೆ ಅವರು ಕೂಡ ಬಿಜೆಪಿ ಅನ್ನ ತೊರೆಯೋದಕ್ಕೆ ಮುಂದಾಗಿದ್ದಾರೆ ರಾಜೀನಾಮೆ ಬಳಿಕ ಮತ್ತೆ ಬೆಂಬಲಿಗರ ಸಭೆಯನ್ನ ಜಗದೀಶ್ ಶೆಟ್ಟರ್ ಅವರು ಕರೆದಿದ್ದರು ಬೆಂಬಲಿಗರ ಸಭೆಯ ಬಳಿಕ ಮುಂದಿನ ನಡೆಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೀನಿ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಹಾಗಾಗಿ ತಮ್ಮ ಬೆಂಬಲಿಗರು ಏನು ಹೇಳ್ತಾರೆ ಅಥವಾ ತಮ್ಮ ಹಿತೈಷಿಗಳು ಏನು ಹೇಳ್ತಾರೆ ಅನ್ನೋದ್ರ ಒಂದು ವಿಚಾರವನ್ನ ಅವರು ಹೇಳಲಿದ್ದಾರೆ ಅವರ ಅಭಿಪ್ರಾಯ ಏನಿದೆ ಹಾಗಾಗಿ ಅವರ ಅಭಿಪ್ರಾಯದಂತೆ ತಮ್ಮ ಮುಂದಿನ ತೀರ್ಮಾನ ಅಥವಾ ನಿರ್ಧಾರವನ್ನ ಜಗದೀಶ್ ಶೆಟ್ಟರ್ ಅವರು ಪ್ರಕಟ ಮಾಡುತ್ತಾರೆ ಒಂದಕಡೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಪಕ್ಷ ಬಳಸ ಅಂದ್ರೆ ಅವರನ್ನ ಯೂಸ್ ಮಾಡ್ಕೊಂಡಿದ್ದು ಜೊತೆಗೆ ಅವರನ್ನ ನಡೆಸಿಕೊಂಡ ರೀತಿಯ ಬಗ್ಗೆ ಅವರ ಬೆಂಬಲಿಗರಲ್ಲೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಇದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ನೀಡಬೇಕು ಬೇಕೇ ಬೇಕು ನಮಗೆ ಜಗದೀಶ್ ಶೆಟ್ಟರ್ ಅವರು ಬೇಕು ಅಂತ ಹೇಳಿ ಅವರ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಬಿಜೆಪಿಯ ವಿರುದ್ಧ ಅಧಿಕಾರವನ್ನು ಕೂಗಿದಂತ ಪ್ರಸಂಗವೂ ಕೂಡ ನಿನ್ನೆ ನಡೆದಿತ್ತು ಹಾಗಾಗಿ ತಮ್ಮ ಬೆಂಬಲಿಗರ ಒಂದು ಅಭಿಪ್ರಾಯವನ್ನ ಕೇಳೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ದಾರೆ ರಾಜೀನಾಮೆಯನ್ನ ಕೊಟ್ಟ ನಂತರ ಮತ್ತೊಮ್ಮೆ ಅವರ ಬೆಂಬಲಿಗರ ಸಭೆಯನ್ನ ಕಾರ್ಯಕರ್ತರ ಸಭೆಯನ್ನ ಅವರು ಕರೆದಿದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ತಮ್ಮ ಬೆಂಬಲಿಗರು ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಜಗದೀಶ್ ಶೆಟ್ಟರ್ ಅವರು ಮುಂದೆ ಯಾವ ಪಕ್ಷದಲ್ಲಿ ಅಥವಾ ಪಕ್ಷೇತರವಾಗಿ ನಿಲ್ಲಬೇಕು ಅನ್ನೋದರ ಬಗ್ಗೆ ಕೂಡ ಅವರು ತಮ್ಮ ತೀರ್ಮಾನವನ್ನ ಪ್ರಕಟ ಮಾಡಲಿದ್ದಾರೆ